ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಶರಣ ಬಂಧುಗಳಿಗೂ ಅಂತರಾಳದಿಂದ ಶರಣು ಶರಣಾರ್ಥಿ. ಹಿಂದಿನ ಕಾಲದಲ್ಲಿ ಒಬ್ಬ ರಾಜ ಅವನ ದಿನ ಒಳ್ಳೆಯದನ್ನು ಕೇಳಬೇಕು ಅಂತಾನೆ ಒಬ್ಬನ್ನ ಏನು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಸೊ ಅವನೇನಂದರೆ ದಿನ ರಾಜನಿಗೆ ಒಳ್ಳೊಳ್ಳೆ ವಿಷಯಗಳನ್ನು ಹೇಳೋದು. ದಿನ ರಾಜ ಕೇಳ್ತಾ ಇರ್ತಾನೆ, ತುಂಬ ಖುಷಿ ಆಗ್ತಿರುತ್ತೆ. ಅವನು ದಿನ ಒಳ್ಳೆ ವಿಷಯಗಳನ್ನ ಹೇಳ್ತಾನೆ ಇರ್ತಾನೆ, ತುಂಬ ಸಂತೋಷ ಕೇಳ್ತಾ ಇರ್ತಾನೆ. ಆದರೆ ಅವ್ರ ಹತ್ರ ಹಂಚ್ಕೊತಿರ್ತಾನೆ, ಅಪ್ಪ ನೀನು ದಿನ ಒಳ್ಳೊಳ್ಳೆ ವಿಷಯಗಳನ್ನು ನನಗೆ ಹೇಳ್ತಾ ಇದೆಯಾ, ಆದರೆ ಎಷ್ಟೊಂದು ನನಗೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಹೆಂಡತಿ ಮಕ್ಕಳು ರಾಜ್ಯಭಾರ ಇದೆಲ್ಲದ್ರ ಮಧ್ಯದಲ್ಲಿ ಎಷ್ಟೊಂದನ್ನು ನನ್ನ ಜೀವನದಲ್ಲಿ ನಾನು ಇನ್ನೂ ಅಳವಡಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಆವಾಗ ಈ ಮನುಷ್ಯನಿಗೆ ಏನಪ್ಪ ಇಷ್ಟು ನಾನು ದಿನ ಹೇಳಿದ್ದಕ್ಕೂ ಪ್ರಯೋಜನ ಆಗಬೇಕಲ್ಲ, ಯಾಕೆ ರಾಜರಿದ್ದೀನಿ ಇನ್ನೂ ಅಳವಡಿಸ್ಕೊತಾ ಇಲ್ಲವಲ್ಲ ಅಂಥೇಳಿ ಒಂದಿನ ಅವರು ಬರೋದೇ ಇಲ್ಲ. ರಾಜನಿಗೆ ದಿನ ಕೇಳಿ ಕೇಳಿ ಒಳ್ಳೆ ವಿಷಯಗಳನ್ನು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಎಲ್ಲೋದ ಅವನು ಕರ್ಕೊಂಬಂದ್ರಪ್ಪ ಇವತ್ತು ಯಾಕೋ ಬಂದೇ ಇಲ್ವಲ್ಲ ಅಂತ ಅವರ ಸೈನಿಕರಿಗೆ ಹೇಳ್ತಾರೆ. ಸೈನಿಕರು ಹೋಗ್ತಾರೆ, ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ವಾಪಸ್ ಬರ್ತಾರೆ. ಮಹಾರಾಜರಿಗೆ ಹೇಳ್ತಾರೆ, ಮಹಾರಾಜರೇ ಇಲ್ಲ ಅವರು ಬರ್ತಾ ಇಲ್ಲ, ಏನೇ ಕರೆದ್ರೂ ಅವ್ರು ಬರ್ತಾ ಇಲ್ಲ ಅಂತ. ಯಾಕೆ ಅಂದರೆ ಇಲ್ಲ ಅವ್ರಿಗೆ ಹುಚ್ಚಿಡ್ದುಬಿಟ್ಟಿದೆ, ನೀವೇ ಬನ್ನಿ ನಿಮ್ಗೆ ನೋಡಿದ್ರೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಮಹಾರಾಜ ಹೋಗ್ತಾರೆ, ಮಹಾರಾಜ ಅಲ್ಲಿ ಹೋಗಿ ನೋಡಿದ್ರೆ ಅವನು ಮರನ ಗಟ್ಟಿಯಾಗಿ ತಪ್ಕೊಂಡು ಹಿಡ್ಕೊಂಬಿಟ್ಟಿರ್ತಾರೆ. ಸೊ ಯಾಕಪ್ಪ ಮರ ಇಟ್ಕೊಂಡಿದ್ಯಾ ಅಂತ ಅವರು ಮಹಾರಾಜರು ಕೇಳ್ತಾರೆ. ಇಲ್ಲ ಮರ ನಾನು ಹಿಡ್ಕೊಂಬಿಟ್ಟಿದೆ ಮಹಾರಾಜರೇ ಅಂತ ಅವನು ಹೇಳೋಕ್ಕೆ ಶುರು ಮಾಡ್ತಾನೆ. ಇಲ್ಲ ಕಣಯ್ಯ ನೀನು ಮರನ ಇಟ್ಕೊಂಡಿದ್ಯಾ ಅಂತಾನೆ. ಇಲ್ಲ ಮಹಾರಾಜರೇ ಮರ ನಾನು ಹಿಡ್ಕೊಂಬಿಟ್ಟಿದೆ, ಬಿಡ್ತಾ ಇಲ್ಲ ನನ್ನನ್ನು ಅಂತಂತೆ. ಅಲ್ಲ ದಡ್ಡ ನೀನು ಮರ ಹಿಡ್ಕೊಂಡು ಅದು ನಿನ್ನ ಹಿಡ್ಕೊಂಡಿದೆ ಅಂತಿದೆಯಲ್ಲೋ ಅಂತಂದ. ಆಗ ಆ ಮನುಷ್ಯ ಮರನ ಬಿಟ್ಬಿಟ್ಟು ಬಂದು ಮಹಾರಾಜರಿಗೆ ಹೇಳ್ತಾರೆ, ಮಹಾರಾಜರೇ ನಾನು ನಿಮ್ಮ ದಿನ ಒಳ್ಳೊಳ್ಳೆ ವಿಷಯಗಳನ್ನು ಹೇಳ್ತಾ ಇದ್ದೆ, ಆದರೆ ನೀವು ಹೇಳ್ತಾ ಇದ್ರಿ ನೀವೆಲ್ಲ ಹೇಳಿದ್ದು ಚೆನ್ನಾಗಿದೆ, ಆದರೆ ಪಾಲನೆ ಮಾಡೋಕ್ಕಾಗ್ತಿಲ್ಲ ನನಗೆ ಜೀವನದಲ್ಲಿ ಅಂತ ಹೇಳ್ತಿರ್ತಿದ್ರಿ. ಸೊ ಹಾಗಾಗಿ ಅವ್ರ ಹೆಂಡತಿ ಮಕ್ಕಳು ಯಾರೂ ನಿಮ್ಮನ್ನು ಹಿಡ್ಕೊಂಡಿಲ್ಲ, ಅಥವಾ ನೀವೇ ಅವ್ರನ್ನೆಲ್ಲ ಹಿಡ್ಕೊಂಡು ಆ ಬಂಧನದಲ್ಲಿದ್ದೀರಾ, ಆ ಬಂಧನಗಳನ್ನೆಲ್ಲ ಸ್ವಲ್ಪ ಮಟ್ಟದಲ್ಲಿ ಬಿಟ್ಟು ಸಮಾಜಕ್ಕೆ ಏನು ಒಳ್ಳೇದು ಮಾಡೋಕ್ಕಾಗತ್ತೆ ನಾನು ಹೇಳೋದನ್ನು ನೀವು ಅಳವಡಿಸ್ಕೊಂಡ್ರೆ ಪ್ರಜೆಗಳಿಗೆ ಸಮಾಜಕ್ಕೆ ಇನ್ನೂ ಒಳ್ಳೇದಾಗುತ್ತೆ ಅಂತ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಶರಣ ಬಂಧುಗಳೇ ಅಂದರೆ, ನೀವು ಅಷ್ಟೇ ಈ ಕಡೆ ಕಿವಿಯಿಂದ ಕೇಳಿ ಈ ಕಡೆಯಿಂದ ಬಿಟ್ಬಿಡ್ತೀರ, ಪ್ರಯೋಜನ ಆಗೋದಿಲ್ಲ. ಈ ಕಡೆ ಕಿವಿಯಿಂದ ಕೇಳಿದ ಮೇಲೆ ಅದನ್ನು ಇಲ್ಲಿ ತಲೆ ಒಳಗಡೆ ಅಂದರೆ ಅದನ್ನು ನಿಮ್ಮ ಮೈಂಡಲ್ಲಿ ಚರ್ನಿಶ್ ಅಂತ ಹೇಳ್ತೀವಿ, ಮತ್ತೆ ಅದನ್ನು ಅವಾಗವಾಗ ಮತ್ತೆ ಜ್ಞಾಪಕ ಮಾಡ್ಕೊತ ಇರಬೇಕು. ಅವಾಗ ಅದು ನಿಮಗೆ ಕೆಲಸ ಮಾಡ್ಸೋಕ್ಕೆ ಶುರುವಾಗುತ್ತೆ. ನಾವು ಮಕ್ಕಳಿಗೆ ಹೇಳ್ತಿರ್ತೀವಿ, ರಿಪಿಟೇಷನ್ ಇಸ್ ಅ ಮದರ್ ಫಾರ್ ಆಲ್ ಮೆಮೊರೀಸ್. ಹಾಗೆ ನೀವು ಯಾವಾಗ ಅದನ್ನು ಬರೀ ಇಲ್ಲಿಂದ ಕೇಳಿ ಬಿಡೋ ಬದಲು ಆ ಕಡೆ ಬಿಡೋ ಬದಲು ನಿಮ್ಮ ತಲೆ ಒಳಗೆ ನಿಮ್ಮ ಮನಸ್ಸಲ್ಲಿ ಅದನ್ನು ಇಟ್ಕೊಂಡಾಗ ಏನಾಗುತ್ತೆ, ಅದು ನಿಮಗಿನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರೇರಣೆಯನ್ನು ಸಿಗ್ತಾ ಇರ್ತದೆ. ಸೊ ಹಾಗಾಗಿ ಯಾರೇ ಒಂದು ಒಳ್ಳೆ ವಿಷಯಗಳನ್ನು ಹೇಳಿದಾಗ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮಗೆ ಲಾಭ ಹೆಚ್ಚು. ಯಾರ್ಯಾರು ಹೇಳ್ತಾರೋ ಎಲ್ಲನೂ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ನೀವು ಬೆಳೀತೀರಾ, ನಿಮ್ಮ ಸುತ್ತಮುತ್ತಲು ನಿಮ್ಮ ಸಮಾಜ ಚೆನ್ನಾಗಿರುತ್ತೆ, ಒಳ್ಳೆ ಸಂತೋಷವಾಗಿರ್ತೀರಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಒಂದು ನಾನು ಉದಾಹರಣೆ ಕೊಡಬೇಕು ಅಂತಂದರೆ, ಒಬ್ಬರು ಹೀಗೆ ಒಬ್ಬರು ಸ್ವಾಮೀಜಿನ ಕೇಳ್ತಾರೆ, ಸ್ವಾಮೀಜಿ ನೀವು ಎಲ್ಲ ಒಂದು ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತೀರಾ, ಎಲ್ಲರೂ ಕೇಳ್ತಾರೆ, ಮತ್ತೆ ಕೇಳಿ ಹೋಗ್ತಾರೆ, ಯಾರೂ ಯಾವುದನ್ನು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ, ಏನು ಪ್ರಯೋಜನ, ನಿಮ್ಮ ಸಮಯನೂ ವ್ಯರ್ಥ, ಯಾಕೆ ಇವನ್ನೆಲ್ಲ ನೀವು ಹೇಳ್ತೀರಾ ಅಂತ ಒಬ್ಬರು ಕೇಳ್ತಾರೆ ಸ್ವಾಮೀಜಿನ. ಸೊ ಆಗ ಅವರು ಸ್ವಾಮೀಜಿ ಹೇಳ್ತಾರೆ, ನೋಡಿ ನನ್ನ ಹತ್ರ ಒಬ್ಬರು ಭಕ್ತರು ಬಂದಾಗ ಅವರು ಅದಕ್ಕೆ ಉದಾಹರಣೆ ಇಷ್ಟನ ಕೊಟ್ಟರು ಏನಂದರೆ, ನನ್ನ ಹೆಂಡತಿ ಸುಮಾರು ವರ್ಷಗಳಿಂದ ಅಡುಗೆನ ಮಾಡ್ತಾ ಇದ್ದಾರೆ, ಸುಮಾರು ವಿಧವಾದಂಥ ಅಡುಗೆಗಳನ್ನು ಮಾಡಿ ಬಡಿಸ್ತಿದ್ದಾರೆ, ಇಷ್ಟೋ ವರ್ಷದಲ್ಲಿ ಎಷ್ಟೋ ಅಡುಗೆಗಳನ್ನು ಬಡಿಸಿದ್ದಾರೆ, ನಮಗೆ ಉಣಬಡಿಸಿದ್ದಾರೆ, ನಮಗೆಲ್ಲ ನೆನಪಿಲ್ಲ. ನನ್ನ ಮಕ್ಕಳು ಅಷ್ಟೇ, ಚಿಕ್ಕ ಮಕ್ಕಳಿಂದ ಅವರು ತಿಂತಾನೆ ಇದ್ದಾರೆ ನಮ್ಮ ಅವ್ರ ತಾಯಿ ಕೈ ತುತ್ತನ್ನು. ಇವತ್ತು ಕೇಳಿದ್ರೆ ಮೊದಲಿಂದ ಮಾಡಿದ್ದು ಏನೇನು ಅಡುಗೆ ಇದೆ ಎಲ್ಲ ಕೇಳಿದ್ರೆ ಯಾರಿಗೂ ಹೇಳೋಕ್ಕೆ ನೆನಪಿಲ್ಲ. ಆದರೆ ಅಡುಗೆನೆಲ್ಲ ಊಟನ ತಿಂದು ಅನುಭವಿಸಿದ್ರಿಂದ ಇವತ್ತು ಅವರು ಆ ಊಟ ತಿಂದು ದೊಡ್ಡ ಮಕ್ಕಳಾಗಿದ್ದಾರೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಆ ಅಡುಗೆನ ನಾವು ತಿಂದಿದ್ದರಿಂದ ಬೆಳೆದಿದೆ, ದೇಹ ಬೆಳೆದಿದೆ. ಅಲ್ಲಿ ಇಲ್ಲಿ ಏನಂತಂದರೆ, ಒಳ್ಳೆ ಹಿತವಚನಗಳು ಗುರುಗಳಿಂದ ಸಿಗುವಂಥ ಒಳ್ಳೆ ಮಾರ್ಗದರ್ಶಕಗಳಿಂದ ಸಿಗುವಂಥ ಹಿತವಚನಗಳು ನಿಮ್ಮ ತಲೆಯಲ್ಲಿ ಹೋಗ್ತಿದ್ರೆ ಅದು ಕೆಲಸ ಮಾಡ್ತಕ್ಕೆ ಶುರು ಆಗುತ್ತೆ. ಸಂಸ್ಕಾರ ಅನ್ನೋದು ನಿಮಗೆ ಗೊತ್ತಿಲ್ಲದಂಗೆ ಬೆಳೆಯೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಇವು ಮನಸ್ಸಿಗೆ ಊಟ, ಅದು ದೇಹಕ್ಕೆ ಬೆಳವಣಿಗೆಗೆ, ಮನಸ್ಸಿನ ಬೆಳವಣಿಗೆಗೆ, ವ್ಯಕ್ತಿತ್ವ ವಿಕಸನಕ್ಕೆ ಈ ಥರ ಒಳ್ಳೊಳ್ಳೆ ಏನು ಮಾರ್ಗದರ್ಶನ ಸಿಗ್ತಾ ಇದೆ. ಇವೆಲ್ಲ ನಿಮಗೆ ಇವಾಗ ಒಳಗಡೆ ಹೋಗಿರೋದು ಮುಂದೆ ಒಂದಿನ ಉಪಯೋಗ ಬಂದೇ ಬರ್ತದೆ, ಅದು ಕೆಲಸ ಮಾಡೇ ಮಾಡ್ತಾ ಇರ್ತದೆ ತನ್ನ ಕೆಲಸನ. ಹಾಗಾಗಿ ಎಲ್ಲೇ ಆಗಲಿ ಒಳ್ಳೆಯದನ್ನು ಕೇಳುವಂಥ ಅವಕಾಶ ಸಿಗ್ದಾಗ ಕೇಳಿ. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಇವತ್ತು ಸಮಾಜ ಹೇಗಾಗ್ಬಿಟ್ಟಿದೆ ಅಂತಂದರೆ, ಬೇಡದೇ ಇರೋದನ್ನು ನೋಡೋದು, ಬೇಡದೇ ಇರೋದನ್ನು ಕೇಳೋದು, ಬೇಡದೇ ಇರೋದನ್ನು ಮಾತಾಡೋದು,
ಸೊ ಇದೆಲ್ಲ ಮಾಡಿ ಮಾಡಿ ಬೇಡದೇ ಇರೋರಾಗಿ ಉಳ್ಕೊಂತಾ ಇದ್ದಾರೆ ಜನ ಸೊ ನಾವೇನ್ ಹೇಳೋದು ಅಂದ್ರೆ ಬೇಕಾಗಿರೋದು ನೋಡಿ ಬೇಕಾಗಿರೋದು ಕೇಳಿ 10 ಜನಕ್ಕೆ ಬೇಕಾಗಿರೋರಾಗಿ ಇರ್ತೀರಾ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅದು ನಿಜ ಸಂಗಂ ಶರಣಂ ಗಚ್ಚಾಮಿ ಹಾಗಾಗಿ ಯಾವ ಸಂಘದಲ್ಲಿ ಇರ್ತೀರಾ ಆ ರೀತಿಯಲ್ಲಿ ನೀವು ಬೆಳಿತಿರ್ತೀರಾ ಅದು ನಿಮಗೆ ಇನ್ಫ್ಲುಯೆನ್ಸ್ ಮಾಡ್ಕೊ ಹೋಗ್ತಿರುತ್ತೆ ಅದಕ್ಕೆ ನಾವು ಹೇಳ್ತಿರ್ತೀವಿ ಬಿತ್ತಿದಂತ ಬೆಳೆ ವಾಟ್ ಗೋಸ್ ಇನ್ ವಿಲ್ ಕಮ್ ಔಟ್ ಹೋಗೋದು ಒಳ್ಳೆ ಕರೆಕ್ಟ್ ಆಗಿ ಹೋದ್ರೆ ಬರೋದು ಹೊರಗಡೆ ಅಂತ ಸರಿಯಾಗಿ ಬರುತ್ತೆ ಹೊರಗಡೆ ಹೋಗೋದನೆ ತಪ್ಪಾಗಿದ್ರೆ ಬರೋದು ರಾಂಗ್ ಆಗುತ್ತೆ ಹಾಗಾಗಿ ಒಳ್ಳೆದನ್ನ ಎಷ್ಟು ನೀವು ಕೇಳ್ತೀರಾ ಅಷ್ಟು ನಿಮಗೆ ಲಾಭ ಜಾಸ್ತಿ ಅದಕ್ಕೆ ಸಂಬಂಧಪಟ್ಟಂತಂದ್ರೆ ಬಂಧುಗಳೇ ಶರಣ ಬಂಧುಗಳೇ ನೋಡಿ ನಾನು ಎಲ್ಲಾ ಕಡೆ ಪ್ರಶ್ನೆ ಮಾಡ್ತಾ ಇರ್ತೀನಿ ನಾನು ಕೈಯಲ್ಲಿ ಇಟ್ಕೊಂಡಿರೋದು ಏನಿದು ಅಂತ ಕೇಳಿದಾಗ ಎಲ್ಲರೂ ಕರ್ಚಿಪ್ಪು ಸರ್ ಅಂತ ಹೇಳ್ತಾರೆ ಆಗ ನಾನು ಇದೇ ತರ ಒಂದ್ಸಲಿ ಶರಣ ಸಂಗಮ ಅಂತ ಹೋದಾಗ ನಮ್ಮ ಮುರುಘಾ ಶರಣರು ಇದ್ದರು ಸೊ ಅವಾಗ ಅವರು ಕೇಳಿದ ಏನಿದು ಅಂದಾಗ ಎಲ್ಲರೂ ಕರ್ಚಿಪ್ ಅಂತ ಹೇಳಿದ್ರು ಸೊ ಅವಾಗ ಅವರಂದ್ರು ಕರ್ಚಿಪ್ ಅಂತ ಹೇಳಬೇಡಿ ಕರವಸ್ತ್ರ ಅಂತ ಹೇಳಿ ಅಂತ ಹೇಳಿ ಸೊ ಇದೇನಿದು ಕರವಸ್ತ್ರ ಸೊ ಈ ಕರವಸ್ತ್ರನ ನಾವು ಏನೇನಕ್ಕೆ ಉಪಯೋಗಿಸ್ತೀವಿ ಅಂತ ನಾನು ಎಲ್ಲರನ್ನು ಕೇಳಿದಾಗ ಮಾಮೂಲಿ ಉತ್ತರನೇ ಕೊಡ್ತಾ ಇರ್ತಾರೆ ಏನಪ್ಪ ಅಂದ್ರೆ ಮುಖ ವರ್ಸ್ಕೊಳ್ಳೋದಕ್ಕೆ ನೆಗಡಿ ಆದಾಗ ಕಣ್ಣೀರ್ ವರ್ಸ್ಕೊಳ್ಳೋದಕ್ಕೆ ಈ ರೀತಿಯಲ್ಲಿ ಎಲ್ಲರೂ ಉತ್ತರಗಳನ್ನು ಕೊಡ್ತಿರ್ತಾರೆ ಇನ್ನು ಮುಂದಿನ ಮಟ್ಟದಲ್ಲಿ ವಿಚಾರ ಮಾಡಿ ಅಂದಾಗ ಸ್ವಲ್ಪ ಅವರಿಗೆ ಅಷ್ಟು ಮಟ್ಟದಲ್ಲಿ ಹೋಗ್ತಿರಲ್ಲ ಸೊ ಆಗ ನಾನೇ ಅವರಿಗೆ ಕ್ಲೂ ಕೊಡ್ತಾ ಇರ್ತೀನಿ ಈಗ ಬಸ್ ಅಲ್ಲಿ ಸೀಟ್ ಹಿಡಿಯಕ್ಕೆ ಟ್ರೈನ್ ಅಲ್ಲಿ ಸೀಟ್ ಹಿಡಿಯಕ್ಕೆ ಉಪಯೋಗಿಸಬಹುದಲ್ವಾ ನಾವೆಲ್ಲರೂ ಅಲ್ವಾ ಇದೆಲ್ಲ ನೀವು ಮಾಡ್ತಾನೆ ಇರ್ತೀರಾ ಅದಲ್ದೇನೇನೇ ಇನ್ನು ಕೆಲವರು ಏನಂದ್ರೆ ಜ್ವರ ಬಂದಾಗ ತಲೆ ಮೇಲೆ ಹಣೆ ಮೇಲೆ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಜ್ವರ ಕಡಿಮೆ ಆಗುತ್ತೆ ಆಮೇಲೆ ಹಿಂದಿನ ಕಾಲದಲ್ಲಿ ತಾತ ಅಜ್ಜಿದಿರು ಕವರ್ ಸಿಗಲಿಲ್ಲ ಅಂದಾಗ ಏನು ಮಾಡ್ತಾ ಇದ್ರು ಸೊ ಅದರೊಳಗಡೆ ಹಣ್ಣು ಹಂಪಲು ಇಟ್ಕೊಂತಾ ಇದ್ರು ಅಜ್ಜಿದಿರಲ್ಲ ದುಡ್ಡು ಇಟ್ಕೊಂತಾ ಇದ್ರು ಎಲೆ ಅಡಿಕೆ ಇಟ್ಕೊಂತಾ ಇದ್ರು ಅಲ್ವಾ ಈ ತರ ಸುಮಾರು ಕಡೆ ಇದೊಂದು ಕರ್ಚಿಪ್ಪು ಅಂದ್ರೆ ಕರವಸ್ತ್ರ ಉಪಯೋಗಕ್ಕೆ ಬರ್ತಾ ಇದೆ ಸೊ ನಾನು ನಿಮಗೆ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ನಾನು ಕೇಳಿದಾಗ ಅವರಿಗೆ ಏನು ಇದನ್ನ ಉತ್ಪಾದನೆ ಮಾಡಿದವರು ಯಾರು ಇದನ್ನ ಸೃಷ್ಟಿ ಮಾಡಿದವರು ಯಾರು ಕರವಸ್ತ್ರನ ಅಂತ ನಾವು ನೋಡಿದ್ರೆ ಮನುಷ್ಯರು ಅವರು ಏನು ಹೇಳ್ತಿರ್ತಾರೆ ಟೈಲರ್ ಟೆಕ್ಸ್ಟೈಲ್ ಅವರು ಅಂದ್ರೆ ನಾವೇ ಮನುಷ್ಯರು ಸೃಷ್ಟಿ ಮಾಡಿರೋಂತ ಒಂದು ಕರವಸ್ತ್ರ ಇದು ಇದು ಕರವಸ್ತ್ರ ಯಾವುದರಿಂದ ಮಾಡಿದೆ ಒಂದು ಹತ್ತಿ ಹತ್ತಿಯಿಂದ ಅದು ಏನಾಗಿದೆ ಮುಂದೆ ಅದನ್ನ ಒಂದು ಬಟ್ಟೆಯಾಗಿ ಮಾಡಿದೆ ನಾವು ಕೈಯಲ್ಲಿ ಒರೆಸ್ಕೊಳ್ಳೋದಕ್ಕೆ ನಾವು ಅದು ಏನು ಮೊದಲು ಹತ್ತಿಯಾಗಿರೋದು ಬಟ್ಟೆಯಾಗಿ ಒಂದು ಉಪಯೋಗಕ್ಕೆ ಬರ್ತಾ ಇದೆ ಅಂದ್ರೆ ಇಲ್ಲಿ ಏನಂದ್ರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಾವೇ ಸೃಷ್ಟಿ ಮಾಡಿರೋಂತ ಒಂದು ವಸ್ತು ಎಷ್ಟು ಕಡೆ ಉಪಯೋಗಕ್ಕೆ ಬರ್ತಾ ಇದೆ ಅಲ್ವಾ ನಾನು ಸುಮಾರು ಸ್ಕೂಲ್ ಮಕ್ಕಳು ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾರೆ ದೊಡ್ಡವರು ಸರಿಯಾಗಿ ಬಾಯಿ ಬಿಡಲ್ಲ ಚಿಕ್ಕ ಮಕ್ಕಳು ಒಬ್ಬರು ಕೇಳಿದಾಗ ಒಬ್ಬ ಹುಡುಗ ತುಂಬಾ ಒಳ್ಳೆ ಉತ್ತರ ಕೊಟ್ಟ ನನಗೆ ಏನಂದ್ರೆ ನೋಡಿ ಸರ್ ಇದು ಏನಕ್ಕೆ ಇನ್ನು ಉಪಯೋಗಕ್ಕೆ ಬರ್ತದೆ ಅಂದ್ರೆ ಗುರುಗಳೇ ಯಾರಿಗಾದ್ರು ಹಾವು ಕಚ್ಚಿತು ಅಂದಾಗ ಜೋರಾಗಿ ಕಟ್ಟಿದ್ರೆ ಅವರು ಪ್ರಾಣ ಉಳಿಸಬಹುದು ಅಂತ ಎಕ್ಸಾಂಪಲ್ ಕೈಗೆ ಏನಾದ್ರು ಕಚ್ಚಿದೆ ಅನ್ಕೊಳ್ಳಿ ಟೈಟಾಗಿ ಕಟ್ಟಿದ್ರೆ ವಿಷ ಏರೋದಿಲ್ಲ ಅವ್ರ ಪ್ರಾಣನ ಬದುಕಿಸಬಹುದು ಇನ್ನೂ ಒಂದು ತಮಾಷೆಗೂ ಇದೆ ಇರೋ ಫ್ಯಾಕ್ಟ್ ಅದು ಏನಂದ್ರೆ ಪುಟ್ಕೋಸಿ ತರ ಮಾನನು ಮುಚ್ಕೋಬಹುದು ಅಲ್ವಾ ಅಂದ್ರೆ ನಾವೇ ಸೃಷ್ಟಿ ಮಾಡಿರೋ ಒಂದು ಕರವಸ್ತ್ರ ಇಷ್ಟೊಂದು ಕಡೆ ಉಪಯೋಗಕ್ಕೆ ಬರ್ತಾ ಇದೆ ಅಂತಂದ್ರೆ ಇನ್ನ ನಾವು ಹೇಗೆ ಬದುಕಬೇಕು ನಿಮ್ಮನ್ನ ನೀವು ಆಲೋಚನೆ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಇದು ಒಂದು ಇಷ್ಟೊಂದು ಉಪಯೋಗಕ್ಕೆ ಬರ್ತಿದೆ ಮಾನ ಉಳಿಸ್ತಿದೆ ಪ್ರಾಣ ಉಳಿಸ್ತಿದೆ ಎಷ್ಟೋ ಇನ್ನೂ ಸುಮಾರು ಕಡೆ ಉಪಯೋಗಕ್ಕೆ ಬರ್ತದೆ ಅಲ್ವಾ ಹಾಗಾಗಿ ಅದೇ ಅಷ್ಟು ಉಪಯೋಗಕ್ಕೆ ಬರ್ತಿದ್ರೆ ನಾವು ಹೇಗೆ ಬದುಕಬೇಕು ಅದಕ್ಕೆ ನಾನು ಹೇಳ್ತೀವಿ ಸಾರ್ಥಕವಾಗಿರಬೇಕು ನಮ್ಮ ಬದುಕು ಸೊ ಬದುಕಿದಾಗ ಇನ್ನೊಂದು 10 ಜನಕ್ಕೆ ಏನಕ್ಕಾದ್ರೂ ಉಪಯೋಗಕ್ಕೆ ಬರಬೇಕು ನಮ್ಮ ಜೀವನ ಸೊ ಅವಾಗ ಈ ಬದುಕಿಗೆ ಒಂದು ಸಾರ್ಥಕತೆ ಹಾಗಾಗಿ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ಳೋದು ಇಷ್ಟೇನೇ ಈ ಒಂದು ಅವಕಾಶ ಸಿಕ್ಕಿದಾಗ ಈ ಮನುಷ್ಯ ದೇಹ ಎಲ್ಲರಿಗೂ ಸಿಗಲ್ಲ ಎಷ್ಟೋ ಕೋಟಿ ಇದಕ್ಕೆ ಪುಣ್ಯ ಮಾಡಿರಬೇಕು ಸಿಗೋದಕ್ಕೂ ಹಾಗಾಗಿ ಸಿಕ್ಕಿದಾಗ ಅದನ್ನು ಸರಿಯಾಗಿ ನಾವು ಬಳಸ್ಕೋಬೇಕು ನಮ್ಮತ್ರ ಏನಿದೆ ಏನಿಲ್ಲ ಅನ್ನೋದು ಮುಖ್ಯ ಅಲ್ಲ ಸಿಕ್ಕಿರೋದನ್ನು ನಾವು ಸರಿಯಾಗಿ ಬಳಸ್ಕೋಬೇಕು ಆಗದಾಗ ಆ ಮನುಷ್ಯನ ಜೀವನಕ್ಕೆ ಒಂದು ಸಾರ್ಥಕತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಶರಣ ಬಂಧುಗಳೇ ನೀವು ನಿಮ್ಮ ಬದುಕನ್ನು ಸಾರ್ಥಕವಾಗಿ ಪಡಿಸ್ಕೋಬೇಕು ಅಂದ್ರೆ ಏನನ್ನ ಮಾಡಬೇಕು ಎಲ್ಲ ನಿಮಗೆ ಗೊತ್ತಿದೆ ಅದೇ ಗೊತ್ತಿರೋದು ಬೇರೆ ಮಾಡೋದು ಬೇರೆ ಸೊ ಗೊತ್ತಿರೋದು ಎಲ್ಲರೂ ಮಾಡಂಗಿದ್ದಿದ್ರೆ ನಮ್ಮ ನಾವು ಹೇಳೋ ಅವಶ್ಯಕತೆ ಬೇಕಾಗಿರಲಿಲ್ಲ ಯಾಕೆಂದ್ರೆ ಈಗ ಥಿಯರಿ ಎಲ್ಲರಿಗೂ ಗೊತ್ತಿದೆ ಪ್ರಾಕ್ಟಿಕಲ್ ಮಾಡಿ ಅಂದ್ರೆ ಅಯ್ಯೋ ಪ್ರಾಕ್ಟಿಕಲ್ ಕಷ್ಟ ಎಕ್ಸಾಂಪಲ್ ಅಂದ್ರೆ ಎಕ್ಸರ್ಸೈಸ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಎಲ್ಲರಿಗೂ ಗೊತ್ತಿದೆಯಲ್ವಾ ಗೊತ್ತಿದೆ ಮಾಡ್ತಿದ್ದೀರಾ ಅದೆಲ್ಲ ಕೇಳಿಬಿಡಿ ಗುರುಗಳೇ ಸೊ ಗೊತ್ತಿದೆ ಮಾಡ್ತಿಲ್ಲ ಅಂದ್ರೆ ಗೊತ್ತಿದ್ದು ಪ್ರಯೋಜನ ಇಲ್ಲ ಸೊ ಹಾಗಾಗಿ ಗೊತ್ತಿದೆ ಮಾಡಿದ್ರೆ ಅವಾಗ ಅದಕ್ಕೊಂದು ಬೆಲೆ ಅಲ್ವಾ ಸೊ ಹಾಗಾಗಿ
ಗೊತ್ತಿರೋದು ಬೇರೆ ಮಾಡೋದು ಬೇರೆ. ಎಲ್ಲರಿಗೂ ಗೊತ್ತಿರೋದು ಮಾಡಿಬಿಟ್ರೆ ನಮ್ಮ ದೇಶ ಇನ್ನೂ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂದರೆ ಅದನ್ನೇ ನಮ್ಮ ಶರಣರು ಎಲ್ಲರೂ ಹೇಳಿದರು, ನುಡಿದಂತೆ ನಡೆಯಿರಿ ಅಂತಲೇ ಅವರೆಲ್ಲರನ್ನು ಹೇಳಿರೋದು. ಹಾಗಾಗಿ ಆದಷ್ಟು ಜೀವನದಲ್ಲಿ ಒಳ್ಳೆಯದನ್ನು ಅಳವಡಿಸ್ಕೋಬೇಕು. ನಿಮ್ಮಗಳಿಗೆ ಇನ್ನೂ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ, ಅದು ಹೇಗೆ ಏನು ಅನ್ನೋದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ನಿಮಗೆ. ಎಕ್ಸಾಂಪಲ್ ಏನಂತಂದರೆ, ಸಂಗಮ್ ಶರಣಂ ಗಚ್ಚಾಮಿ ನಾನು ಹೇಳಿದೆ, ಒಬ್ಬ ರೈತನಿಗೆ ಒಬ್ಬ ಬೆಸ್ಟ್ ರೈತ ಅಂದರೆ ಒಳ್ಳೆ ರೈತ ಅಂತ ಅವಾರ್ಡ್ ಕೊಡ್ತಾರೆ. ಆವಾಗ ಒಬ್ಬರು ಇಂಟರ್ವ್ಯೂ ಕೇಳ್ತಾರೆ, ಹೇಗೆ ನಿಮಗೆ ಈ ಅವಾರ್ಡ್ ಬರೋದಕ್ಕೆ ಏನು ಕಾರಣ, ನೀವು ತುಂಬ ಚೆನ್ನಾಗಿ ಬೆಳೆ ಬೆಳೆದಿದ್ರಲ್ಲ ಅಂದಾಗ ಅವರು ಏನು ಮಾಡ್ತಾರೆ ಅಂದರೆ, ಒಂದು ಚೌಕಟ್ಟು ಅಂದ್ಕೊಳ್ಳಿ, ಅವ್ರ ಭೂಮಿಯ ಒಂದು ಚೌಕವಾಗಿದೆ, ಅವರು ಭೂಮಿಗೆ ಒಳ್ಳೆ ಬೀಜನ ಹಾಕ್ತಾಯಿದ್ರು, ಅದ್ರ ಜೊತೆಗೆ ಅವ್ರ ಸುತ್ತಲೂ ನಾಲ್ಕು ಮೂಲೆಗಳಲ್ಲಿ ಇರೋಂಥ ಕಾರ್ನರ್ ಬೇರೆ ಜಮೀನುಗಳಿಗೂ ಒಳ್ಳೆ ಬೀಜನ ಹಾಕ್ತಾಯಿದ್ರು. ಸೊ ಯಾಕೆ ಹಾಗೆ ಮಾಡ್ತಾಯಿದ್ರಿ ಅಂತ ಕೇಳಿದ್ರೆ, ನಾನು ಪಕ್ಕದ ಜಮೀನಿಗೆ ಒಳ್ಳೆ ಬೀಜನ ಹಾಕಲಿಲ್ಲ ಅಂದರೆ ಅವ್ರ ಭೂಮಿಯಲ್ಲಿರುವಂಥ ಕಳೆ ನನ್ನ ಭೂಮಿಗೆ ಬಂದು ಚೆನ್ನಾಗಿರೋ ಬೆಳೆ ಹಾಳಾಗಿ ಹೋಗ್ತಾ ಇತ್ತು. ಸೊ ಹಾಗಾಗಿ ನಾಲ್ಕು ಕಾರ್ನರಲ್ಲಿ ಅವ್ರ ಜಮೀನಿಗೂ ನಾನು ಒಳ್ಳೆ ಬೀಜ ಹಾಕಿದ್ರಿಂದ ನನ್ನ ಜಮೀನು ಸುರಕ್ಷಿತವಾಗಿದೆ, ಒಳ್ಳೆ ಬೆಳೆ ಬರ್ತಾಯಿದೆ ಅಂಥೇಳಿ. ಇಲ್ಲಿ ಯಾಕೆ ಮತ್ತೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಈ ಏನು ತಲೆ ಮನಸ್ಸು ಒಳಗಡೆ ಇದೆಯಲ್ಲ, ಇದು ಅಷ್ಟೇ ಜಮೀನಿದ್ದಂಗೆ. ಇಲ್ಲಿ ನಿಮ್ಮ ಸಂಘ ಶರಣ ಬೇಡದೇ ಇರೋರೆಲ್ಲ ಸೇರಿದ್ರೆ ಕಳೆ ಬೇಡದೇ ಇರೋದು ಒಳಗಡೆ ಬಂದು ಸೇರ್ತದೆ. ನಿಮ್ಮ ಸುತ್ತಮುತ್ತಲು ಒಳ್ಳೆ ವಿಚಾರಗಳು ಇರೋರೇ ಇದ್ದರೆ ಅಲ್ಲಿಂದ ಒಳ್ಳೆ ವಿಚಾರಗಳೇ ನಿಮ್ಮ ತಲೆ ಒಳಗಡೆ ಹೋಗ್ತಾ ಇರ್ತದೆ. ಸೊ ಹಾಗಾಗಿ ನಿಮ್ಮ ಸುತ್ತಲೂ ಇರೋದು ತುಂಬ ಇಂಪಾರ್ಟೆಂಟ್ ವಾತಾವರಣ. ಅದಕ್ಕೆ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ತಿದ್ರು, ನಿಮ್ಮ ಗೆಳೆಯರನ್ನ ತೋರಿಸಿ ನೀವೇನು ಅಂತ ಹೇಳ್ತೀವಿ ಅಂಥೇಳಿ. ಸೊ ಹಾಗಾಗಿ ಒಳ್ಳೆ ಏನು ಸರ್ಕಲ್, ಸಂಗಮ್ ಶರಣಂ ಗಚ್ಚಾಮಿ, ಒಳ್ಳೆ ಸರ್ಕಲ್ನ ಜೊತೆಯಲ್ಲಿ ಇಟ್ಕೊಳ್ಳಿ. ಆವಾಗ ನಿಮ್ಮ ಜೀವನ ಇನ್ನೂ ತುಂಬಾ ಚೆನ್ನಾಗಿ ಸಂತೋಷವಾಗಿ ಅನುಭವಿಸ್ಬೋದು. ಎಷ್ಟೋ ಜನ ಬೆಳಿಗ್ಗೆ ಎದ್ದೊಳ್ಬೇಕಾರೆ ಅಯ್ಯೋ ಇವತ್ತು ಎದ್ದೊಳ್ಬೇಕಾ ಅಂತ ಎದ್ದೊಳ್ತಾರೆ. ದಯವಿಟ್ಟು ವೀಕ್ಷಕರಿಗೆ ಎಲ್ಲ ಶರಣ ಬಂಧುಗಳಿಗೆ ಹೇಳ್ತೀನಿ, ದಯವಿಟ್ಟು ಆ ಥರ ಯಾರೂ ಎದ್ದೊಳ್ಬೇಡಿ, ಅದು ತಪ್ಪಾಗ್ತದೆ. ಯಾಕೆಂದರೆ ಬೆಳಿಗ್ಗೆ ಎದ್ದೊಳ್ಬೇಕಾರೆ ಅಯ್ಯೋ ಅಂತ ಎದ್ದರೆ ಅವತ್ತಿನ ದಿನ ಎಲ್ಲ ಅಯ್ಯಯ್ಯೋ. ಹಾಗಾಗಿ ಎದ್ದೊಳ್ಳೋದು ಎದ್ದೊಳ್ತೀರಾ, ಸಂತೋಷವಾಗಿ ಎದ್ದೊಳ್ಳಿ. ಭಗವಂತ ನಿಮ್ಗೆ ಇವತ್ತು ಒಂದು ಸೇವೆ ಮಾಡೋ ಅವಕಾಶ ಕೊಟ್ಟಿದ್ದಾನೆ. ಯಾಕೆಂದರೆ ಎಷ್ಟೋ ಜನ ನಿನ್ನೆ ಮಲಗಿರೋಂಥವ್ರು ಇವತ್ತು ಎದ್ದಿಲ್ಲ. ಸುನಾಮಿ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಮನೆ ಬಿದ್ದಿರ್ಬೋದು, ನಾನಾ ಕಾರಣಗಳಿಂದ ಎಷ್ಟೋ ಜನ ಹಾರ್ಟ್ ಅಟ್ಯಾಕು, ಸುಮಾರು ಸಮಸ್ಯೆಗಳಿಂದ, ಆರೋಗ್ಯ ಸಮಸ್ಯೆಯಿಂದ ಸತ್ತಿರೋರಿದ್ದಾರೆ. ನಾವಿವತ್ತು ಬದುಕಿದೀವಲ್ಲ, ಇದಕ್ಕೆ ನಾವು ಏನಾದ್ರು ವಾಪಸ್ ಕೊಡಬೇಕಲ್ವ ಸಮಾಜಕ್ಕೆ. ಆ ಭಗವಂತ ಇವತ್ತಿಂದ ಅವಕಾಶ ಕೊಟ್ಟಿದ್ದಾನೆ ನಿಮಗೆ ಏನು ಬದುಕೋದಕ್ಕೆ. ಈ ಬದುಕನ್ನು ಸಂತೋಷವಾಗಿ ಬದುಕಬೇಕು. ಈ ಭಗವಂತ ಇವತ್ತಿನ ದಿನ ಕೊಟ್ಟಿದ್ದೀರ, ಸಾರ್ಥವಾಗಿ ಬದುಕಿ ಏನಾದ್ರು ಸಮಾಜಕ್ಕೆ ಉಪಯೋಗಕ್ಕೆ ಬರ್ತೀನಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೋಬೇಕು. ನಾವು ಅದಕ್ಕೆ ಹೇಳ್ತಿರ್ತೀವಿ, ನಿಮ್ಮ ಆಲೋಚನೆಗಳು ನಿಮ್ಮನ್ನು ಬೆಳೆಸ್ತದೆ. ನೀವು ಒಳ್ಳೆ ಏನು ಪಾಸಿಟಿವ್ ಥಿಂಕಿಂಗ್ ಅಂತ ನಾವು ಹೇಳ್ತೀವಿ, ಸಕಾರಾತ್ಮಕ ಆಲೋಚನೆಗಳು, ಒಳ್ಳೆ ವಿಚಾರಗಳನ್ನು ಮಾಡಬೇಕು ಬೆಳಿಗ್ಗೆ ಎದ್ದೊಳ್ತಿದ್ದಂಗೆ. ನೆಗೆಟಿವ್ ಆಗಿರೋ ಆಲೋಚನೆ ಅಂದರೆ ನಕಾರಾತ್ಮಕ ಮಾಡಿದ್ರೆ ಅವತ್ತಿನ ದಿನ ಎಲ್ಲ ಟುಸ್ಸಾಗ್ಬಿಡ್ತೀರ. ಎದ್ದೊಳ್ತಿದ್ದಂಗೆ ಖುಷಿಯಾಗಿ ಎದ್ದೊಳಿ, ದೇವರೇ ಇವತ್ತಿಂದ ಅವಕಾಶ ಕೊಟ್ಟಿದ್ದೀರಾ, ನಾನು ಚೆನ್ನಾಗಿ ಬದುಕ್ತೀನಪ್ಪ ಅಂಥೇಳಿ ಸಂತೋಷವಾಗಿ ಮನಸ್ಸಿಂದ ಎದ್ದೊಳಿ. ನಮ್ಮ ಜೀವನದಲ್ಲೆಲ್ಲ ಎರಡು ಸಲ ನಡೆಯುತ್ತೆ, ಒಂದು ಮನಸ್ಸಿನಲ್ಲಿ, ಆಮೇಲೆ ನಿಜ ಜೀವನದಲ್ಲಿ. ನೋಡಿ, ನೀವು ಏನೇ ಬೇಕು ಅಂದಾಗ ಮನಸ್ಸಲ್ಲಿ ಮೊದಲು ನಿರ್ಧಾರ ಮಾಡಿದ್ರೆ ಅದು ರಿಯಾಲಿಟಿಯಲ್ಲಿ ಬರ್ತದೆ. ಸೊ ಹಾಗಾಗಿ ನಾವು ಹೇಳ್ತೀವಿ, ಯದ್ಭಾವ ತದ್ಭವತಿ, ಸೊ ಮನಸ್ಸಿನಂತೆ ಮಹಾದೇವ. ಹಾಗಾಗಿ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಆ ಮನಸ್ಸು ಮಾಡೋದಕ್ಕೆ ಪಾಸಿಟಿವ್ ಥಿಂಕಿಂಗ್, ಆಟೋ ಸಜೆಷನ್ ಅಂತ ಹೇಳ್ತೀವಿ, ಸೆಲ್ಫ್ ಮೋಟಿವೇಷನ್, ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೋಬೇಕು. ಸೊ ನಾನು ದಿನ ಅಷ್ಟೇ ದೇವ್ರ ಹತ್ರ ನಾನು ಕೇಳ್ಕೊಳೋದು, ಅಥವಾ ನೀವು ದೇವ್ರು ಅಂತಿರೋ ಅಥವಾ ಸೃಷ್ಟಿ ನೇಚರ್ ಅಂತ ಅನ್ಕೋಬೋದು ನೀವು, ನಾನು ಕೇಳ್ಕೊಳೋದಷ್ಟೇ. ಸೊ ವಿಚಾರ ಶುದ್ಧಿ, ಒಳ್ಳೆ ವಿಚಾರಗಳನ್ನು ಮಾಡಿ. ಸೊ ಇವತ್ತು ನನ್ನ ಕಡೆಯಿಂದ 10 ಜನಕ್ಕೆ ಒಳ್ಳೇದನ್ನು ಮಾಡ್ತೀನಿ, ಸಂತೋಷ ಕೊಡ್ತೀನಿ, ಏನು ಒಳ್ಳೇದು ಮಾಡೋಕ್ಕಾಗತ್ತೆ, ಒಳ್ಳೆ ವಿಚಾರ ತಲೆನಲ್ಲಿ ಹಾಕ್ಕೊಳ್ಳಿ. ವಾಕ್ ಶುದ್ಧಿ, 10 ಜನಕ್ಕೆ ನನ್ನ ಕಡೆಯಿಂದ ಒಳ್ಳೇದನ್ನು ಕೇಳಿಸ್ತೀನಿ ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಳ್ಳಿ. ವಾಕ್ ಶುದ್ಧಿ, ಭಾವ ಶುದ್ಧಿ ಅಂದರೆ ಭಾವನೆಗಳು, ಎಲ್ಲರನ್ನೂ ಒಳ್ಳೆ ಪ್ರೀತಿಯಿಂದ ನೋಡೋದು, ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚಪಡೋದು, ಇವೆಲ್ಲ ತಪ್ಪು. ಯಾರು ಹೊಟ್ಟೆ ಕಿಚ್ಚಪಟ್ರೆ ಅದು ನಿಮಗೆ ತೊಂದರೆನೇ, ಸಮಸ್ಯೆ ಜಾಸ್ತಿ. ಕೋಪ, ಹೊಟ್ಟೆ ಕಿಚ್ಚು ಮಾಡ್ಕೊತಿರಲ್ಲ, ನಿಮಗೆ ಬಿ ಪಿ ಶುಗರು ಬೇಗನೆ ಬರ್ತದೆ. ಸೊ ಹಾಗಾಗಿ ಈಗ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ರಿಲೇಷನ್ ಯಾರೋ ಕಾರ್ ತೊಗೊಂಡ್ರೆ ಇವ್ರಿಗಾಗಲೇ ಹೊಟ್ಟೆವ್ರಿ. ಸಿ ನಿಮ್ಮವರು ಬೆಳೀತಿದ್ರಲ್ಲ, ಸಂತೋಷ ಪಡಬೇಕು ನೀವು ಅಲ್ವಾ? ನಿಮ್ಮ ಫ್ರೆಂಡ್ ತಾನೇ ತೊಗೊಂಡಿರೋದು, ಖುಷಿ ಪಡಬೇಕು ನೀವು, ಸಂತೋಷ ಪಡಬೇಕು. ಅದು ಬಿಟ್ಬಿಟ್ಟು ಹೊಟ್ಟೆ ಉರ್ಕೊತೀರ, ಅದು ನಿಮಗೆ ಇನ್ನೂ ಸಮಸ್ಯೆಗಳನ್ನು ಜಾಸ್ತಿ ಮಾಡ್ತದೆ. ನಾವು ಬೇರೆಯವ್ರನ್ನ ನೋಡಿ ಬದುಕಾಕೋದ್ರೆ ಎಷ್ಟಿದ್ರೂ ನಮ್ಮ ಹತ್ರ ಸಾಲೋದಿಲ್ಲ. ಸೊ ಹಾಗಾಗಿ ನನ್ನ ಫ್ರೆಂಡ್ ತಾನೇ ತೊಗೊಂಡಿರೋದು, ನಮ್ಮ ತಮ್ಮ, ನಮ್ಮ ರಿಲೇಷನ್ ತೊಗೊಂಡಿರೋ, ಸಂತೋಷ ಪಡಿ, ಹೊಟ್ಟೆ ಕಿಚ್ಚು ಪಡಬೇಡಿ. ಹೊಟ್ಟೆ ಕಿಚ್ಚು ಕೋಪ ಮಾಡಿಕೊಂಡಷ್ಟು ನಿಮಗೆ ಸಮಸ್ಯೆ ಜಾಸ್ತಿ. ಅವ್ರ ಪಾಡಿಗೆ ಅವ್ರು ಸಂತೋಷವಾಗಿ ಆರಾಮಾಗಿರ್ತಾರೆ. ಆದರೆ ನೀವು ಈಗ ಎಕ್ಸಾಂಪಲ್ ನಾವು ಹೇಳ್ತಿರ್ತೀವಿ, ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ, ಸಂತೋಷವಾಗಿರ್ತಾರೆ,
ಯಾರು ಅವ್ರಿಗೆ ಆಗದೇ ಇರೋರು ಬಂದುಬಿಟ್ಟಿರ್ತಾರೆ ಅನ್ಕೊಳ್ಳಿ, ಅಂದರೆ ಅವ್ರಿಗೆ ಇಷ್ಟ ಆಗಿಲ್ಲದೆ ಇರೋರು ಜಗಳ ಮಾಡ್ಕೊಂಡಿದ್ರೆ ಆಗಲೇ ಬೇಜಾರು ಮಾಡ್ಕೊಂಡು ಥೋ ಇವನು ಯಾಕಪ್ಪ ಇಲ್ಲಿ ಬಂದ, ಇವಳು ಯಾಕೆ ಇಲ್ಲಿ ಬಂದರು ಅಂತ ಬೈಕೊಂತಿರ್ತಾರೆ. ಅವ್ರಿಗದು ವಿಷಯನೇ ಗೊತ್ತಿರಲ್ಲ, ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಊಟ ಮಾಡ್ತಿರ್ತಾರೆ. ಬಟ್ ನೀವು ಇಲ್ಲಿ ಏನಾಗಿರ್ತೀರ ಅಂತಂದರೆ ಮನಸ್ಸಿನಲ್ಲಿ ತುಂಬಾ ಡಿಸ್ಟರ್ಬ್ ಆಗಿಬಿಟ್ಟಿರ್ತೀರ. ಹಾಗಾಗಿ ನೀವು ಬೈಕೊಳೋದು, ನೀವು ಕೋಪ ಮಾಡ್ಕೊಳೋದು ಅವ್ರಿಗೆ ಯಾರಿಗೂ ಎಫೆಕ್ಟ್ ಆಗೋದಿಲ್ಲ, ಸಮಸ್ಯೆ ಆಗೋದು ನಿಮಗೆ. ನಾವು ಅದಕ್ಕೆ ಹೇಳ್ತಿರ್ತೀವಿ, ಈಗ ಎಕ್ಸಾಂಪಲ್ಲು ನೀವು ಯಾರಿಗಾರು ಒಂದು ಕೆಂಡ ಬಿಸಿ ಬಿಸಿ ಕೆಂಡನ ತಗೊಂಡು ಇನ್ನೊಬ್ರಿಗೆ ನಾವು ಎಸಿಬೇಕು ಅಂತ ಹೋದರೆ ಫಸ್ಟ್ ನಮ್ಮ ಕೈ ಸುಡ್ತದೆ ಅದು. ಸೊ ಹಾಗಾಗಿ ನೀವು ಕೋಪ ಹೊಟ್ಟೆ ಕಿಚ್ಚು ಮಾಡ್ಕೊಂಡಷ್ಟು ನಿಮಗೆ ಸಮಸ್ಯೆ ಜಾಸ್ತಿ, ಅವ್ರಿಗೇನು ಆಗಲ್ಲ. ಯಾಕೆಂದ್ರೆ ಅವ್ರಿಗೇನು ಗೊತ್ತೇ ಇರೋದಿಲ್ಲ, ಆಗ್ತಾ ಇರೋದು ನಿಮ್ಮೊಳಗಡೆ ಎಫೆಕ್ಟ್ ಆಗ್ತಿರುತ್ತೆ. ಹಾಗಾಗಿ ಎಲ್ಲರನ್ನೂ ಪ್ರೀತಿಯಿಂದ ನೋಡಿ, ಖುಷಿ ಪಡಿ ನಿಮ್ಮವರು ಬೆಳೆದ್ರೆ. ಆವಾಗ ಏನಾಗುತ್ತೆ ಅಂತಂದರೆ ವಿಶಾಲ ಮನೋಭಾವನೆ ಬೆಳೆಸ್ಕೋಬೇಕು, ಸಣ್ಣ ಮನೋಭಾವನೆ ಅಲ್ಲ, ಚಿಕ್ಕ ಚಿಕ್ಕದು. ಇದೇನಾಗುತ್ತೆ ಅಂದರೆ ಸಣ್ಣ ಸಣ್ಣದಕ್ಕೂ ಹೊಟ್ಟೆ ಕಿಚ್ಚೆಲ್ಲ ಸಣ್ಣ ಬುದ್ಧಿ ತೋರಿಸ್ತದೆ. ಸೊ ವಿಶಾಲ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಹಾಗಾಗಿ ಅದು ಯಾವಾಗ ಆಗ್ತದೆ ಅಂತಂದರೆ ನೀವು ಮನಸ್ಸು ಬದಲಾಯಿಸಿದಾಗ, ನಿಮ್ಮ ಮನಸ್ಸು ಗಟ್ಟಿ ಆಗಬೇಕು. ಅದಕ್ಕೆ ನಮಗೆ ಯೋಗ ಧ್ಯಾನ ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಿರ್ತೀವಿ. ಆದಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ಯೋಗ ಧ್ಯಾನ ಪ್ರಾಣಾಯಾಮ ಮಾಡಿದ್ರೆ ನಿಮ್ಮ ಮನಸ್ಸು ತುಂಬಾ ಚೆನ್ನಾಗಿರ್ತದೆ. ಏನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಸೈಲೆನ್ಸಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಿ ಒಂದು ಸ್ವಲ್ಪ ಕೂತ್ರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಸಿಗುತ್ತೆ. ಇವತ್ತು ಏನು ತೊಂದರೆ ಆಗಿಬಿಟ್ಟಿದೆ ಅಂದರೆ 5 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳಕ್ಕೆ ಕಷ್ಟ ಆಗ್ತದೆ ಎಲ್ಲರಿಗೂ. ಐದು ನಿಮಿಷ ಕೂತ್ಕೊಳ್ಳೋದು ಬೇಡ, 2 ನಿಮಿಷ ಕೂತ್ರೆ ಎಷ್ಟೋ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಅಲ್ಲಿದೆ, ಆದರೆ ನೀವು ಅಲ್ಲಿ ಒಳಗಡೆ ಹೋಗ್ತಿಲ್ಲ. ಅಂತರಂಗ, ಬಸವಣ್ಣವ್ರು ಹೇಳ್ತಾರಲ್ಲ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ, ನೀವು ಅಂತರಂಗಕ್ಕೆ ಹೋಗ್ತಿಲ್ಲ, ನೀವು ಬರೀ ಹೊರಗಡೆನೆ ಹುಡುಕ್ತಿದ್ದೀರಲ್ಲ. ಹೊರಗಡೆಯಿಂದ ಸಿಗುವಂಥದ್ದೆಲ್ಲ ಟೆಂಪ್ರವರಿ, ಆದರೆ ಒಳಗಡೆ ಇದೆಯಲ್ಲ ಅಲ್ಲಿನ ಎಲ್ಲದಕ್ಕೂ ಸೊಲ್ಯೂಷನ್ಸ್ ಇದೆ, ನೀವು ಅಲ್ಲಿ ಹೋಗ್ತಿಲ್ಲ. ಇದು ನಿಮ್ಮನ್ನು ಇವತ್ತು ತೊಂದರೆಗೆ ಸಮಸ್ಯೆಗಳಲ್ಲಿ ಜಾಸ್ತಿ ಬರ್ತಾ ಇದೆ ನಿಮಗೆ. ಹಾಗಾಗಿ ಆದಷ್ಟು ಸಮಯ ಸಿಕ್ಕಿದಾಗ 2 ನಿಮಿಷ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ. ಸರ್, 2 ನಿಮಿಷ ಕಣ್ಣು ಮುಚ್ಕೊಳೋಕ್ಕೂ ನಮಗೆ ಪೇಷನ್ಸ್ ಇಲ್ಲ ಅಂತಂದರೆ, ಸೊ ತಾಳಿದವನು ಬಾಳಿಯಾನು. ಸೊ ಹಾಗಾಗಿ ತಾಳ್ಮೆ ಎಷ್ಟಿರುತ್ತೋ ಅಷ್ಟು ನಿಮಗೆ ಒಳ್ಳೆಯದು. ಹಾಗಾಗಿ ದಿನಾ ಒಂದು 2 ನಿಮಿಷ ಸೈಲೆನ್ಸಲ್ಲಿ ಕೂತ್ಕೊಳ್ಳಿ, ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಇದೆ. ನೀವು ನಿಮಗೆ ಟೈಮ್ ಕೊಡಲ್ಲ, ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ಸಮಯ ಕೊಡಲ್ಲ. ಟಿವಿ ನೋಡೋಕ್ಕೆ ಟೈಮ್ ಕೊಡ್ತೀರಾ, ಟಿವಿ ಮುಂದೆ ಸೀರಿಯಲ್ಗಳನ್ನ ನೋಡೋ ದಯವಿಟ್ಟು ಕಡಿಮೆ ಮಾಡಿ. ಯಾಕೆಂತಂದರೆ ಅಲ್ಲಿ ಬೇಡದೇ ಇರೋದಕ್ಕೆಲ್ಲ ನೀವು ಸಮಯ ಕೊಡ್ತಿರ್ತೀರ. ನಿಮ್ಮ ಮಕ್ಕಳಿಗೆ ಸಮಯ ಕೊಡಿ, ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ. ಆ ಸೀರಿಯಲಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಟೆನ್ಷನ್ ಮಾಡ್ಕೊತೀರ, ಆದರೆ ನಿಮ್ಮ ಮನೇಲಿ ಎಷ್ಟೊಂದು ಸಮಸ್ಯೆ ಇರ್ತದೆ, ಅದ್ರ ಕಡೆ ಗಮನ ಕೊಟ್ಟಾಗ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಸೊ ಹಾಗಾಗಿ ಆ ಟಿವಿಗೆ ಸಮಯನ ಒಳ್ಳೆಯದಕ್ಕೆ ನೋಡಿ, ಒಳ್ಳೆಯದೇನೇ ಇದ್ದರೂ ನೀವು ಟಿವಿಲಿ ನೋಡಿ, ನಾವು ಸಂತೋಷನೇ. ಅದು ನಿಮ್ಮನ್ನು ಬೆಳೆಸುವಂಥ ಪ್ರೋಗ್ರಾಮ್ಗಳನ್ನು ನೀವು ನೋಡಬೇಕು. ಸೊ ಅವು ನೀವು ವಿಕಸನ ಆಗ್ತದೆ. ತಂದೆ ತಾಯಿಗಳಲ್ಲಿ ನಾನು ಕೇಳ್ಕೊಳೋದೇನು ಅಂದರೆ, ನಿಮ್ಮಿಂದ ಸಂಸ್ಕಾರ ಮಕ್ಕಳಿಗೆ ಸಿಗಬೇಕಾಗಿದೆ. ಸಂಸ್ಕಾರ ಅಂದರೆ ಸುಮಾರು ಒಬ್ಬೊಬ್ಬರು ಒಂದೊಂದು ವಿಷಯದಲ್ಲಿ ಹೇಳ್ತಾರೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಒಂದು ಅಕ್ಕಿ ಬೆಳಿಬೇಕು ಅಂದರೆ ಫಸ್ಟು ಏನಾಗುತ್ತೆ, ಭತ್ತದ ಪೈರು ಇರ್ತದೆ. ಸೊ ಆ ಭತ್ತದ ಪೈರಿಂದ ಆಮೇಲೆ ಭತ್ತದ ತೆನೆ ಆಗ್ತದೆ. ನಾವು ಭತ್ತದ ತೆನೆಯಿಂದ ನಾವು ಬೇರ್ಪಡಿಸಿದಾಗ, ನಾವು ಏನದು ಭತ್ತನ ಬೇರ್ಪಡಿಸಿದಾಗ ನಮಗೆ ಅಕ್ಕಿ ಬರ್ತದೆ ಅದರಲ್ಲಿ ಅಲ್ವಾ. ನಾವು ಭತ್ತದಿಂದ ತೆಗೆದಾಗ ಅದಕ್ಕೆ ಏನಂತೀವಿ, ಅಕ್ಕಿ ಅಂತ ಹೇಳ್ತೀವಿ. ಅದಕ್ಕೆ ಅದೇ ಅಕ್ಕಿನ ನಾವು ಮತ್ತೆ ಭತ್ತ ಮಾಡೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದು ಪರಿವರ್ತನೆ ಹೊಂದ್ಬಿಟ್ಟಿದೆ. ಅಂದರೆ ಭತ್ತದಿಂದ ಹೊರಗಡೆ ಬಂದಮೇಲೆ ಅದು ಅಕ್ಕಿ ಆಗೋಯ್ತು. ಸೊ ಅದೇ ಅಕ್ಕಿನ ನೀವು ಮಾಮೂಲಾದರೆ ಅಕ್ಕಿ ಅಂತೀರ. ಅದಕ್ಕೆ ಒಂಚೂರು ಅರಶಿನ ಬೆರೆಸಿದ್ರೆ ನಾವೇನಂತ ಹೇಳ್ತೀವಿ, ಮಂತ್ರಾಕ್ಷತೆ ಅಂತ ಹೇಳ್ತಾರೆ ಅಲ್ವಾ. ಅರಶಿನ ಬೆರೆಸಿದ ತಕ್ಷಣ ಅದಕ್ಕೆ ಅಕ್ಷತೆ ಕಾಳು ಮಂತ್ರಾಕ್ಷತೆ ಅಂತ. ಸೊ ಅದೇ ಅಕ್ಕಿನ ನೀವು ಬೇಯಿಸಿದಾಗ ಏನಾಗುತ್ತೆ, ಅನ್ನ ಆಗುತ್ತದೆ. ಆವಾಗ ನೀವು ಅದಕ್ಕೆ ಅಕ್ಕಿ ಅಂತೀರಾ, ಇಲ್ಲ ಅನ್ನ ಅಂತೀರ. ಯಾಕೆ, ಅದು ಬೆಂದೋದು ಪರಿವರ್ತನೆ ಆಗಿದೆ. ಎಷ್ಟೋ ಜನಗಳಲ್ಲಿ ಬದಲಾವಣೆಗೆ ಪರಿವರ್ತನೆಗೆ ವ್ಯತ್ಯಾಸ ಗೊತ್ತಿಲ್ಲ ಬಂಧುಗಳು, ನಾನು ಅದನ್ನು ಮುಂದೆ ಹೇಳ್ತಾ ಬರ್ತೀನಿ ನಿಮಗೆ. ಸೊ ಅದು ಅನ್ನ ಬೆಂದಾದ್ಮೇಲೆ ಅನ್ನ ಆಗುತ್ತೆ. ಅದು ನಾರ್ಮಲಾಗಿದ್ದಾಗ ಅದಕ್ಕೆ ಅನ್ನ ಅಂತೀರ. ಊಟ ಮಾಡಿದ್ರೆ ಅದೇ ಅನ್ನನ ದೇವ್ರ ಮುಂದೆ ಇಟ್ಟು ನೀವು ತಿಂದಾಗ ಏನಂತೀರ, ಅದಕ್ಕೆ ಪ್ರಸಾದ ಅಂತ ಹೇಳ್ತೀರ. ಸೊ ಅಂದರೆ ಅದು ಯಾವುದ್ರ ಜೊತೆ ಬೆರೀತಿದೆ ಅದರದ್ದು ಬೆಲೆ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಅದೇ ಅಕ್ಕಿನ ನೀವು ಹೊಲಸು ನೀರಲ್ಲಿ ಹಾಕಿದ್ರೆ ಯಾರೂ ಉಪಯೋಗಿಸೋದಿಲ್ಲ. ಹಾಗಾಗಿ ನಾವು ಅಷ್ಟೇ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರನ ಕೊಡೋ ಅವಶ್ಯಕತೆ ಇದೆ. ಇವತ್ತಿನ ತಂದೆ ತಾಯಿಗೆ ಅದಕ್ಕೆ ಸಮಯಗಳು ಕಡಿಮೆ ಇದೆ. ಬರೀ ಟಿವಿ ನೋಡ್ಕೊಳ್ರೋ, ಅವ್ರಿಗೆ ಪುರ್ಸತ್ತಿಲ್ಲ, ಅವ್ರವ್ರದೇ ಕೆಲಸಗಳಲ್ಲಿರ್ತಾರೆ. ಎಲ್ಲೋ ಒಂದು ಮೊಬೈಲ್ ಕೊಟ್ಬಿಟ್ಟು ಎಂಗೇಜ್ ಮಾಡಿ ಬಿಟ್ಬಿಡ್ತಾರೆ. ಮಕ್ಕಳು ಆ ಮೊಬೈಲಲ್ಲಿ ನೋಡ್ತಾರೆ, ತಂದೆ ತಾಯಿ ಸಂಪರ್ಕ ಇರೋದಿಲ್ಲ, ಒಳ್ಳೆ ಸಂಸ್ಕಾರ ಇರೋದಿಲ್ಲ. ಆಮೇಲೆ ಹೇಳ್ತಾರೆ, ಯಾಕೆ ನನ್ನ ಮಕ್ಕಳು ನನ್ನ ಮಾತು ಕೇಳಲ್ಲ ಅಂದರೆ ಅವರೇ ಕಾರಣ.
ನೀವುಗಳೇ ಕಾರಣ ಅಂದ್ರೆ ನೀವೇನು ನೋಡ್ತಿದಿರಲ್ಲ ವೀಕ್ಷಕ ಬಂಧುಗಳೇ ನೀವು ನಿಮ್ಮ ಮಕ್ಕಳನ್ನ ಒಳ್ಳೆ ಕಡೆ ಅದೇ ಮೊಬೈಲ್ ಅಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಒಳ್ಳೆ ಕೆಲಸ ಕೊಡಿ ಎಂಗೇಜ್ ಮಾಡಿ ಅವರನ್ನ ನಿಮಗೆ ಅದು ಗೊತ್ತಿರಬೇಕು ಆ ಗೊತ್ತಿದ್ರೆ ಮಾತ್ರ ಅದನ್ನ ಮಾಡಕ ಸಾಧ್ಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳ ಜೊತೆ ನೀವು ಏನು ಸ್ನೇಹಿತರಂತೆ ಇದ್ದಾಗ ಅವರು ನಿಮ್ಮ ಎಷ್ಟೋ ಮಕ್ಕಳು ಹೇಳಕ ಬರ್ತಾರೆ ಅಪ್ಪ ನಾನು ಹಿಂಗ ಆಯ್ತು ಇವತ್ತು ಅಮ್ಮ ನಾನು ಹಿಂಗ ಮಾಡ್ದೆ ಅಂತ ಹೇಳಕ ಬರ್ತಿರ್ತಾರೆ ಕೇಳಿಸ್ಕೊಳ್ಳಂತ ವ್ಯವಧಾನ ಇರೋದಿಲ್ಲ ಇವತ್ತು ತಂದೆ ತಾಯಿಗಳಿಗೆ ಬರಿ ಬೇಡದೆ ಇರೋದನ್ನೇ ನೋಡ್ತಾ ಇರ್ತಾರೆ ಸೋ ಆ ಮಕ್ಕಳು ಏನೇ ಒಂದು ಹೇಳಕ ಬಂದಾಗ ಅವರಿಗೆ ಒಂದು 2 ನಿಮಿಷ ಸಮಯ ಕೊಡಿ ಏನೋ ಒಂದು ಹೇಳಕ ಬಂದಿರ್ತಾರೆ ಆ ಹೇಳು ಪುಟ್ಟ ಕೇಳಿಸ್ಕೊಳ್ಳಿ ಸಂತೋಷವಾಗಿ ಅವರು ನಮ್ಮ ಅಪ್ಪ ಕೇಳಿಸ್ಕೊಂತ ಇದ್ದಾರೆ ನಮ್ಮ ಅಮ್ಮ ಕೇಳಿಸ್ಕೊಂತ ಇದ್ದಾರೆ ಇನ್ನೋ ಒಂದಿಷ್ಟು ಒಳ್ಳೆಯದನ್ನು ಹೇಳ್ತಾರೆ ಅವಾಗವರಿಗೆ ಇನ್ನೊಂದು ಒಳ್ಳೆಯದು ಮಾಡಬೇಕನ್ನ ಉತ್ತೇಜನ ಸಿಗುತ್ತೆ ನೀವು ಹೇಳಿ ವೆರಿ ಗುಡ್ ಒಳ್ಳೆ ಚೆನ್ನಾಗಿ ಮಾಡಿದಿರಾ ಇನ್ನು ಅದನ್ನ ಒಳ್ಳೆದು ಏನೇ ಬೇಕಂದಾಗ ನನ್ನ ಕಡೆಯಿಂದ ಸಹಾಯ ಕೇಳಿ ನಾನು ಮಾಡ್ತೀನಿ ಅಂತ ನೀವು ಹೇಳಬೇಕು ಮಕ್ಕಳಿಗೆ ಅವರು ಇನ್ನು ಒಳ್ಳೆ ಕೆಲಸಗಳಿಗೆ ನೀವು ಪ್ರೋತ್ಸಾಹ ಮಾಡಿದಂಗಾಗುತ್ತೆ ಯಾವಾಗ ನೀವು ಅವರು ಏನು ಬಂದು ಹೇಳಿದ ಕೇಳಿಸ್ಕೊಳ್ಳೋದಿಲ್ವಾ ಅವರು ಏನು ಮಾಡ್ತಾರೆ ಅವರ ಫ್ರೆಂಡ್ಸ್ ಹತ್ರ ಹೋಗಿ ಹೇಳ್ತಾರೆ ಅವರ ಫ್ರೆಂಡ್ಸ್ ಮಾತು ಕೇಳ್ತಾರೆ ನಾಳೆ ನಿಮ್ಮ ಮಾತು ಕೇಳಲ್ಲ ಫ್ರೆಂಡ್ಸ್ಗೆ ಬೆಲೆ ಕೊಡ್ತಾರೆ ಅವರು ಸೋ ಹಾಗಾಗಿ ನಿಮ್ಮ ಮಕ್ಕಳು ಏನೇ ಒಂದು ಹೇಳೋದಕ್ಕೆ ಬಂದಾಗ ಅವರಿಗೆ ಬೆಲೆ ಕೊಡಿ ನೀವು ನಿಮ್ಮ ಮಕ್ಕಳಿಗೆ ಸಮಯ ಕೊಡಲಿಲ್ಲ ಅಂದ್ರೆ ಅವರು ಬೇರೆವರ ಹತ್ರ ಸಮಯ ಕೊಟ್ಟಾಗ ಅವರು ಅಲ್ಲಿ ಬೇರೆಗಡೆ ಹೊರಗಡೆ ಓಡುತ್ತಾರೆ ಯಾಕೆ ನನ್ನ ಮಗಳು ಓಡಲ್ಲ ನನ್ನ ಮಗ ಯಾಕೆ ಓಡೋದು ಅಂದ್ರೆ ನೀವೇ ಕಾರಣ ನೀವು ನಿಮ್ಮ ಮಕ್ಕಳಿಗೆ ಟೈಮ್ ಕೊಟ್ಟಿಲ್ಲ ನೀವು ಹಾಗಾಗಿ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ ತುಂಬಾನೇ ಇಂಪಾರ್ಟೆಂಟ್ ಒಳ್ಳೆ ಸಂಸ್ಕಾರನ ಕೊಡಿ ಆ ಮಕ್ಕಳಿಗೆ ನೀವು ತುಂಬಾನೇ ಅವಶ್ಯಕತೆ ಇದೆ ಅದು ನಿಮ್ಮಿಂದ ಅದು ಬರಬೇಕಾಗಿದೆ ಅದನ್ನ ನೀವೇ ಬೆಳೆಸಬೇಕಾಗಿರುವಂತ ಅವಶ್ಯಕತೆ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಒಳ್ಳೊಳ್ಳೆ ವಿಷಯಗಳನ್ನು ಅವರಿಗೆ ನೀವು ತುಂಬುವಂತ ಅವಶ್ಯಕತೆ ಇದೆ ಆ ಕೆಲಸಗಳನ್ನೆಲ್ಲ ಪಾಲಕರು ಮಾಡಬೇಕು ನಿಮ್ಮ ಜವಾಬ್ದಾರಿ ಇದೆ ಇವತ್ತು ಯಾಕೆಂದ್ರೆ ಇಂದಿನ ಯುವಕರೇ ನಾಳಿನ ಪ್ರಜೆಗಳು ಅವರನ್ನ ಒಳ್ಳೆ ಸಂಸ್ಕಾರವಂತ ಮಾಡೋದು ನಿಮ್ಮ ಜವಾಬ್ದಾರಿ ಹಾಗಾಗಿ ಅದಕ್ಕೆ ಏನು ಬೇಕು ಒಳ್ಳೆದನ್ನ ಕೊಡಿ ಚಿಕ್ಕ ಮಕ್ಕಳು ಇದ್ದಾನೆ ನೀವು ಏನು ಅನ್ಕೊಂಡಿದ್ದೀರಾ ಇಲ್ಲ ನಾನು ಕೊಟ್ರೆ ಅವರು ಕೇಳೋದಿಲ್ಲ ನೀವೇ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀರಾ ಅದು ತಪ್ಪು ಬಿಡಿ ಪ್ರಯತ್ನ ಮಾಡಿ ಒಂದೇ ಸಲಕ್ಕೆ ಎಲ್ಲ ಆಗೋದಿಲ್ಲ ದಿನ ಪ್ರಯತ್ನ ಮಾಡ್ತಾರೆ ಇವತ್ತಿಲ್ಲ ನಾಳೆ ಕೇಳೇ ಕೇಳ್ತಾರೆ ನಿಮಗೆ ನಂಬಿಕೆ ಇರಬೇಕಷ್ಟೇ ಆ ನಂಬಿಕೆ ಇಟ್ಟು ಒಳ್ಳೆದನ್ನ ಅವರು ಹೇಳ್ತಾ ಇರಿ ಖಂಡಿತ ಅವರು ಅದನ್ನ ಅಳವಡಿಸ್ಕೊಂತಾರೆ ಮುಂದೆ ಅವರಿಗೆ ಅದು ಉಪಯೋಗ ಆಗೇ ಆಗುತ್ತೆ ನಮಗೆ ನಂಬಿಕೆ ಇರಬೇಕು ಸೋ ಹಾಗಾಗಿ ಆ ಕರ್ತವ್ಯ ಜವಾಬ್ದಾರಿ ಇದೆ ಅದನ್ನ ನೀವು ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ ನಾನು ಇಷ್ಟೊತ್ತು ಹೇಳಿರುವಂತ ಒಂದು ಒಳ್ಳೆ ವಿಚಾರಗಳನ್ನು ನೀವೆಲ್ಲ ಅಳವಡಿಸ್ಕೊಂಡು ನಿಮ್ಮ ಮನೆ ಸಂತೋಷವಾಗಿ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಇದೆ ನನಗೆ ನಿಮ್ಮ ಮೇಲೆ ಯಾಕೆಂದ್ರೆ ನಮ್ಮ ಬಸವಾಭಿಮಾನಿಗಳು ಎಲ್ಲ ಒಳ್ಳೆದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂತೀರೋ ಅನ್ನೋ ನಂಬಿಕೆ ಇದೆ ಎಲ್ಲ ತಂದೆ ತಾಯಂದಿರು ಈ ಎಲ್ಲ ವಿಷಯಗಳನ್ನು ನಿಮ್ಮ ಮನೆಯಲ್ಲಿ ಅಳವಡಿಸ್ಕೊಂಡು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಇಷ್ಟೊತ್ತು ಎಲ್ಲರೂ ಆಲಿಸಿದ್ದಕ್ಕಾಗಿ ಎಲ್ಲ ಶರಣು ಬಂಧುಗಳಿಗೂ ಅಂತರಾಳದಿಂದ ಶರಣು ಶರಣಾರ್ಥಿ ಬಸವಲಿಂಗ.